ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ ಪಿಡಿಒ ಅರ್ಚನಾ. ಗುಡಿಬಂಡೆ ತಾಲೂಕಿನ ಉಲ್ಲೋಡು ಗ್ರಾಮ ಪಂಚಾಯಿತಿಯಲ್ಲಿ ಹರಿದು ಹೋದ ರಾಷ್ಟ್ರಧ್ವಜವನ್ನು ಪ್ರತಿನಿತ್ಯ ಕಾಟಾಚಾರಕ್ಕಾಗಿ ಆರಿಸುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ತಿಮ್ಮಾರೆಡ್ಡಿ ಆರೋಪಿಸಿದರು. ಸರ್ಕಾರದ ಆದೇಶದಂತೆ ಕಚೇರಿಯ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ರಾಷ್ಟ್ರಧ್ವಜವನ್ನು ಆರಿಸಬೇಕಾಗಿದ್ದು ಅದರಂತೆ ಉಲ್ಲೋಡು ಗ್ರಾಮ ಪಂಚಾಯಿತಿ ಕಚೇರಿಯ ಮುಂದೆ ಪ್ರತಿದಿನ ಆರಿಸುತ್ತಿದ್ದು ಆದರೆ ರಾಷ್ಟ್ರಧ್ವಜ ಹರಿದು ಹೋಗಿದ್ದರು. ಹೊಸದನ್ನು ಖರೀದಿಸದೆ ಹರಿದು ಹೋದ ರಾಷ್ಟ್ರಧ್ವಜವನ್ನು ಸೂಜಿಯಿಂದ ಒಲೆದು ಅದನ್ನೇ ಆರಿಸಿ ರಾಷ್ಟ್ರಧ್ವಜಕ್ಕೆ ಘೋರ ಅಪಮಾನವೆಸಗಿದ್ದಾರೆ ಎಂದು ಆರೋಪಿಸಿದರು. ರಾಷ್ಟ್ರಧ್ವಜಕ್ಕೆ ಅಪಮಾನವೆಸಗಿರುವುದು ಅಕ್ಷಮ್ಯ ಅಪರಾಧವಾಗಿದ್ದು ಪಿಡಿಒರವರು ಕೇವಲ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯದಿಂದ ದೇಶದ ಪ್ರತೀಕವಾದ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿರುವುದು ಖಂಡನೀಯವಾಗಿದೆ. ನಮ್ಮ ರಾಷ್ಟ್ರಧ್ವಜಕ್ಕೆ ವಿಶೇಷ ಸ್ಥಾನಮಾನವಿದ್ದು ಹವಾಮಾನ ವೈಪರೀತ್ಯಗಳು ಸಂಭವಿಸಿದಾಗ ರಾಷ್ಟ್ರಧ್ವಜಕ್ಕೆ ಯಾವುದೇ ರೀತಿಯಲ್ಲಿ ಅಗೌರವವಾಗದಂತೆ ರಕ್ಷಣೆ ಮಾಡುವುದು ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಆದ್ಯ ಕರ್ತವ್ಯ. ಆದರೆ ಸುಮಾರು 6 ತಿಂಗಳಿನಿಂದಲೂ ಸೂಜಿಯಿಂದ ಹೊಲಿದಿರುವ ತ್ರಿವರ್ಣ ಧ್ವಜ ಕೇವಲ ನೆಪಮಾತ್ರಕ್ಕೆ ಹಾರಿಸುತ್ತಾ ಅಪಮಾನವೆಸಗಿರುತ್ತಾರೆ. ಈ ವಿಷಯ ತಿಳಿದು ಮಾಧ್ಯಮ ಮಿತ್ರರು ಸ್ಥಳಕ್ಕೆ ಹೋಗುತ್ತಿದ್ದಂತೆಯೇ ಕಚೇರಿಯ ಸಿಬ್ಬಂದಿ ಧ್ವಜವನ್ನು ಮಧ್ಯಾಹ್ನವೇ ಏಕಾಏಕಿ ಇಳಿಸಿ ಮತ್ತೊಮ್ಮೆ ಅಗೌರವ ತೋರಿರುತ್ತಾರೆ. ಆದ್ದರಿಂದ ಇಂತಹ ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯತನವನ್ನು ಹೊಂದಿ ರಾಷ್ಟ್ರಧ್ವಜಕ್ಕೆ ಘೋರ ಅಪಮಾನವೆಸಗಿರುವ ಪಿಡಿಒ ಅರ್ಚನಾರವರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಭಾರತದ ರಾಷ್ಟ್ರಧ್ವಜ ಅದಕ್ಕೆ ಗೌರವ ಕೊಡುವಂಥದ್ದು ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬ ಪ್ರಜೆ ಮತ್ತು ಅಧಿಕಾರಿ ಪ್ರತಿಯೊಬ್ಬರ ಇಡೀ 130 ಕೋಟಿ ಏನು ಜನಸಂಖ್ಯೆ ಇದೆ ಎಲ್ಲರ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ. ಅಂತಹದನ್ನು ಇವತ್ತಿನ ದಿನ ಅದು ರಾಷ್ಟ್ರಧ್ವಜಕ್ಕೆ ತನ್ನದೇ ಆದಂತಹ ಒಂದು ರೀತಿ ನೀತಿಗಳಿದೆ. ಬೆಳಿಗ್ಗೆ ಇಷ್ಟೊತ್ತಿಗೆ ಲಾಂಚ್ ಮಾಡಬೇಕು, ಇಷ್ಟೊತ್ತಿಗೆ ತೆಗಿಬೇಕು, ಮತ್ತು ಬೇರೆ ಯಾವ ಟೈಮಲ್ಲಿ ಹಿಂಗೆ ಮಾಡಬೇಕು ಅನ್ನೋದಂಥ ಒಂದು ತನ್ನದೇ ಆದಂಥ ಒಂದು ರೀತಿ ನೀತಿ ಕಾನೂನು ನಿಯಮಗಳಿದೆ. ಅದನ್ನು ಪಾಲಿಸಬೇಕಾಗಿರೋದು ಆದ್ಯ ಕರ್ತವ್ಯ. ಅದು ಒಬ್ಬ ಅಧಿಕಾರಿಗಾಗಿ ಈ ಥರ ಉಲ್ಲೋಡು ಗ್ರಾಮ ಪಂಚಾಯಿತಿಯಲ್ಲಿ ಈ ಥರ ಹರಿದೋಗಿದ್ರು ಕೂಡ ಅದನ್ನು ಸೂದಿಯಲ್ಲಿ ಒಲಿದು ಅದನ್ನು ರೆಡಿ ಮಾಡಿ ಸುಮಾರು 6 ತಿಂಗಳಿಂದ ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆಂದರೆ ಇದು ಅಕ್ಷಮ್ಯ ಅಪರಾಧ. ದೇಶಕ್ಕೆ ಮಾಡಿರೋ ಮಾಡ್ತಿರ್ತಕ್ಕಂತಹ ದ್ರೋಹ ಇದು, ದೇಶಕ್ಕೆ ಮಾಡ್ತಿರ್ತಕ್ಕಂಥ ದ್ರೋಹ ಇದು ಅವ್ರಿಗಲ್ಲ. ಯಾಕೆಂದರೆ ಭಾರತ ಧ್ವಜ ಅಂದರೆ ನಮಗೆ ಪ್ರಾಣ ಕಿತ್ಕೊಳ್ಳಂಗೆ ಆಗುತ್ತೆ ನಮಗೆ. ನನ್ನ ಗರ್ವದಿಂದ ಹೇಳ್ತೀನಿ, ನಾನೊಬ್ಬ ಭಾರತ ಪ್ರಜೆ, ನನ್ನ ಧ್ವಜ ನನ್ನ ರಾಷ್ಟ್ರ ಲಾಂಛನ ಅಂತ ಹೇಳಿಬಿಟ್ಟು ಅದನ್ನು ಅಂಥದ್ದನ್ನು ಅವಮಾನ ಮಾಡಿ ಇವತ್ತು ಅದು ಒಲಿದಿರೋದನ್ನು 6 ತಿಂಗಳಿಂದ ನಡೆಸ್ತಾ ಇದ್ದಾರಂದರೆ ಗ್ರಾಮ ಪಂಚಾಯತಿಗೆ ಅನೇಕ ಅನುದಾನಗಳು ಬರ್ತಾಯಿದೆ, ಲಕ್ಷಾಂತರ ರೂಪಾಯಿ ಹಣ ಬರ್ತಾಯಿದೆ. ಒಂದು ಫ್ಲಾಗ್ ತಗೊಳ್ಳೋಕೆ ಕೂಡ ಇವರಿಗೆ ಕೈಯಲ್ಲಿ ಆಗ್ತಾ ಇಲ್ಲ. ಒಂದು ರಾಷ್ಟ್ರಧ್ವಜ ನಮ್ಮ ಲಾಂಛನನ ಹೊಸದನ್ನು ತಗೊಂಡೋಗಿ ಆರಿಸ್ಬೇಕನ್ನೋ ಸಾಮಾನ್ಯ ಜ್ಞಾನ ಕೂಡ ಇಲ್ಲ ಅಂದರೆ ಇವನ್ನ ಅಧಿಕಾರಿಗಳು ಮೇಲಧಿಕಾರಿಗಳು ಇವ್ರನ್ನ ಕ್ಷಮಿಸಬಾರ್ದು. ಈ ವಿಚಾರದಲ್ಲಿ ಮಾತ್ರ ಕ್ಷಮಿಸಬಾರ್ದು, ಕೂಡಲೇ ಇವ್ರನ್ನ ಅಮಾನತು ಮಾಡಬೇಕು, ಮತ್ತು ಇವ್ರ ಮೇಲೆ ಸೂಕ್ತ ಕ್ರಮನೂ ಕೈಗೊಳ್ಳಬೇಕು. ಇದೇ ರೀತಿಯಾಗಿ ಬೇರೆ ಯಾರೇ ಆಗಲಿ ಅಧಿಕಾರಿ ವರ್ಗ ಆಗಲಿ ಜನಸಾಮಾನ್ಯರಾಗಲಿ ಇದ್ರ ಬಗ್ಗೆ ರಾಷ್ಟ್ರಧ್ವಜದ ಬಗ್ಗೆ ಏನಾದರೂ ಅವಹೇಳನವಾಗಿ ಅಪಮಾನ ಮಾಡಿದ್ದಲ್ಲಿ ಖಂಡಿತವಾಗಿಯೂ ಸೂಕ್ತ ಕ್ರಮ ಕೈಗೊಳ್ಳಲೇಬೇಕು, ಮತ್ತು ಇದು ಈ ಕೆಲಕಾರಿ ಮಾಡಲಿಕ್ಕೆ ಬಿಡಬಾರ್ದು. ಅದೇ ರೀತಿ ಅದರಲ್ಲಿ ಬೇರೆ ಅಧಿಕಾರಿಗಳು ಎಚ್ಚೆತ್ಕೊಂಡು ರಾಷ್ಟ್ರಧ್ವಜನ ನಾವು ಗೌರವಿಸುವಂಥದ್ದು ನಮ್ಮ ಭಾರತೀಯ ಪ್ರಜೆಗಳಾಗಿ ನಮ್ಮ ಆದ್ಯ ಕರ್ತವ್ಯ. ಹೇಳಬೇಕು ಕೂಡಲೇ ಅಧಿಕಾರಿ ಯಾರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇದ್ದಾರೆ ಕೂಡಲೇ ಅವ್ರನ್ನ ಅಮಾನತು ಮಾಡಬೇಕು, ಅವ್ರ ಶಿಕ್ಷೆನೂ ಆಗಬೇಕು, ಮತ್ತು ಈ ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬ ಅಧಿಕಾರಿಗಳಲ್ಲಿ ಮನವಿ ಮತ್ತು ಕಂಡೀಷನ್ ಅಂತೇಳಿ ತಿಳ್ಕೊಳ್ಳಿ. ಮತ್ತೆ ನಮ್ಮ ಕರ್ತವ್ಯ ಆದ್ಯ ಕರ್ತವ್ಯ. ತಹಶೀಲ್ದಾರ್ ಹೇಳಿಕೆ ಒಂದು ವೇಳೆ ರಾಷ್ಟ್ರಧ್ವಜಕ್ಕೆ ಅಪಮಾನವೆಸಗಿರುವುದು ಸಾಬೀತಾದರೆ ಪಿಡಿಒ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು. ಗುಡಿಬಂಡೆ ವರದಿಗಾರರು ನಾಸಿರ್.